ಜೈಲ್ ಹೋದ್ರೆ ವರ್ಕೌಟ್ ಮಾಡಬಾರ್ದ ಅಥವಾ ಜೈಲ್ ಹೋದ್ರೆ ನ್ಯೂಟ್ರಿಷನಲ್ ಫುಡ್ ಸಿಗ್ಬಾರ್ದ? ಈ ವಿಡಿಯೋ ಅಲ್ಲಿ ನಾವು ಇವತ್ತಿನ ಮಟ್ಟಿಗೆ ಈಗದ ಸಿಚುವೇಶನ್ ಅಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ನಡೀತಾ ಇದೆ, ಅಂಡ್ ಅದು ರಿಲೇಟೆಡ್ ಟು ಫಿಟ್ನೆಸ್ ಅಂಡ್ ನ್ಯೂಟ್ರಿಷನ್. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಥಂಬ್ನೇಲ್ ನೋಡಿದ್ರು ನಿಮ್ಗೆ ಗೊತ್ತೇ ಇರತ್ತೆ, ನೀವು ಟೈಟಲ್ ನೋಡಿದ್ರು ನಿಮ್ಗೆ ಗೊತ್ತೇ ಇರತ್ತೆ. ನೀವು ಇಡೀ ಲೈಫು ಚೆನ್ನಾಗಿ ತಿಂದಿದ್ದೀರಾ, ವರ್ಕೌಟ್ ಮಾಡ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ, 6 feet ಇದ್ದೀರಾ, ಸಡನ್ ಆಗಿ ನಿಮ್ಗೆ ಬಾಡಿಗೆ ರಿಕ್ವೈರ್ಮೆಂಟ್ ಇರೋ ನ್ಯೂಟ್ರಿಷನ್ನು ಆಹಾರ ಇಡೀ ಬೇಸಿಕ್ ಆಹಾರ ಸಿಗದೇ ಇದ್ರೆ ಪ್ರಾಬ್ಲಮ್ ಆಗತ್ತಾ ಇಲ್ವಾ? ಸ್ನೇಹಿತರೆ, ನಾನು ಯಾರ ಫೇವರ್ ಆಗಿ ಮಾತಾಡ್ತಿಲ್ಲ, ನಾನು ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂಡ್ ಫಿಟ್ನೆಸ್. ಆಯ್ತಾ? ಈಗ ದರ್ಶನ್ ಸರ್ ಇದಾರಲ್ಲ, ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ ಫ್ರಮ್ ಬೆಂಗಳೂರು ಜೈಲ್, ಬೆಂಗಳೂರು ಜೈಲಿಂದ ಬಳ್ಳಾರಿಯಲ್ಲಿರೋ ಜೈಲಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೀನ್ಸ್ ಎಲ್ಲ ನಿಮ್ಗೆ ಗೊತ್ತಿರತ್ತೆ ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಿ ಟಕ್ 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 ಅಂತ ಬರುತ್ತೆ, ಇದೆಲ್ಲ ಆಗಿ ಆದ್ಮೇಲೆ ಶಿಫ್ಟ್ ಮಾಡಿದ್ದಾರೆ ನಿಮ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್. ಓಕೆನಾ? ಈಗ ನನ್ನ ಜೀವ 80 kg ಇದೆ ಅಂತ ಅನ್ಕೊಳ್ಳಿ, ನಾನು 5-10 ವರ್ಷದಿಂದ 80 kg ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಆಹಾರ ತಿಂತಾ ಇದ್ದೀನಿ, ಅಂಡ್ ಸಡನ್ ಆಗಿ ನಂಗೆ ಅದು ಸಿಗ್ತಾ ಇಲ್ಲ ಅಂದ್ರೆ ನನ್ನ ಬಾಡಿ ಒಂದು ಹಾಳಾಗತ್ತೆ, ಅಂದ್ರೆ ಸ್ವಲ್ಪ ವೀಕ್ ಆಗ್ಬಿಡತ್ತೆ. ಓಕೆ, ಎರಡನೇದು ಜಿಮ್ ಮಾಡಿ ಸರಿಯಾಗಿ ಆಹಾರ ತಿನ್ನೋದಂದ್ರೆ, ಆಹಾರ ತಿನ್ನೋದು ಬಾಡಿಗೋಸ್ಕರ ಮಾತ್ರ ಅಲ್ಲ, ಮೆಂಟಲಿ ನೀವು ಹೆಲ್ದಿ ಆಗಿರ್ತೀರಾ ಅಂದ್ರೆ ಈಗ ನೀವು ಒಂದು ಫಿಟ್ ಆಗಿರ್ತೀರಾ, ನಿಮ್ಮೊಂದು ಪರ್ಸನಾಲಿಟಿ ಇದೆ, ಅದನ್ನ ನಿಮ್ಗೆ ನೋಡಿ ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಅದೇ ನಾನು ಈಗ ನನ್ನ ಬಾಡಿ ಇಳ್ದು ಬಿಟ್ಟು ನಾನು ವರ್ಕೌಟ್ ಮಾಡೋದು ನಿಲ್ಸ್ಬಿಟ್ರೆ ನಂಗೆ ಮೆಂಟಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಡುತ್ತೆ, ಅದು ಇಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅವ್ರ ಸಿಚುವೇಶನ್ ಹೇಗಿರ್ಬೋದು ಯೋಚನೆ ಮಾಡ್ತಾ ಇದ್ದೀರಾ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ಈಗ ಡಿಬೇಟ್ ಆಗ್ತಾ ಇರೋದು ಮನೆ ಊಟದ ಬಗ್ಗೆ. ಸ್ನೇಹಿತರೆ, ಮನೆ ಊಟ ಅಲ್ಲ, ಸಿಂಪಲ್ ಆಗಿ ಲೈವ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಕಾಲೇಜ್ ಹೋಗಿದ್ದೆ, ಸ್ಕೂಲ್ ಹೋಗಿದ್ದೆ ತಾನೆ, ಸ್ಕೂಲಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ. ಹಾಸ್ಟೆಲ್ ಅಲ್ಲಿರುವಾಗ ನಾವು ಓದಕ್ಕೆ ಹೋಗೋದು, ಇಂಪ್ರೂವ್ ಆಗಕ್ಕೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ನಮಗೆ ಸರಿಯಾದ ಆಹಾರ ಸಿಕ್ಕಿದ್ರೆ ತಾನೆ ನಮ್ಗೆ ಒಳ್ಳೇದಾಗೋದು. ಕರೆಕ್ಟ್ ತಾನೆ? ಸೇಮ್ ವೇ ಎಕ್ಸಾಂಪಲ್, ಈಗ ಯಾರೇ ಇರಲಿ, ಯಾರೇ ಜೈಲಿಗೆ ಹೋಗ್ಲಿ, ಅವರಲ್ಲಿ ಹೋಗ್ತಿರೋದು ಒಳ್ಳೇದಾಗುತ್ತೆ. ಕರೆಕ್ಟ್ ತಾನೆ? ಒಂದು ಒಳ್ಳೆ ರೀಸನ್ ಇಂದ. ಆ ರೀಸನ್ ಇರಬೇಕಾದ್ರೆ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟು ಆಹಾರ ಇಂಪಾರ್ಟೆಂಟ್ ಅಷ್ಟೇ ವ್ಯಾಯಾಮನೂ ಇಂಪಾರ್ಟೆಂಟ್. ಯಾಕಂದ್ರೆ ಡೆಫಿನೆಟ್ಲಿ ಯಾರಿಗೂ ಜೈಲಲ್ಲಿ ಇರಕ್ಕೆ ಇಷ್ಟ ಆಗಲ್ಲ ಸ್ನೇಹಿತರೆ. ಕನ್ಸಿಡರ್ ಮಾಡಿ, ನೀವು ಖುಷಿನೇ ಇಲ್ಲ ಈಗ ಮನೆಯಲ್ಲೇ ಇದ್ರೆ, ನೀವು ಖುಷಿನೇ ಇಲ್ಲ. ಆಯ್ತಾ? ತುಂಬ ಜನ ಕೇಳ್ತೀರಾ ಬ್ರೇಕಪ್ ಆದ್ಮೇಲೆ ಅಥವಾ ಏನೋ ಪ್ರಾಬ್ಲಮ್ ಆದ್ರೆ ಜಿಮ್ ಹೋದ್ರೆ ಒಳ್ಳೆ ಫೀಲ್ ಆಗುತ್ತೆ. ಹೌದು ತಾನೆ? ಅದೇ ತರ ನೀವೊಂದು ಯಾರಿಗೂ ಜೈಲಲ್ಲಿರೋದಂದ್ರೆ ಇಷ್ಟ ಆಗಲ್ಲ, ಆ ಟೈಮಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಕ್ಕೆ ಅಥವಾ ವರ್ಕೌಟ್ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಮೈಂಡ್ ತುಂಬಾ ಫ್ರೀ ಆಗತ್ತೆ. ಎಷ್ಟು ಜನ ಇದನ್ನ ಒಪ್ಕೊಳ್ತೀರಾ ಬಿಡ್ತೀರಾ ನಂಗೆ ಗೊತ್ತಿಲ್ಲ, ಬಟ್ ನಾನು ಪರ್ಸ್ನಲಿ 9 ವರ್ಷದಿಂದ ಜಿಮ್ ಮಾಡೋದನ್ನ ತುಂಬಾ ಸತಿ ನಾನು ಲೋ ಫೀಲ್ ಆದಾಗ, ನಾನು ವರ್ಕೌಟ್ ಮಾಡಿದಾಗ ನನಗೆ ತುಂಬಾ ಒಳ್ಳೆ ಫೀಲ್ ಆಗಿದೆ. ಈಗ ವರ್ಕೌಟ್ ಮಾಡಿದ್ರೆ ನೀವು ಹೆಲ್ದಿಯಾಗಿ ತಿನ್ಬೇಕು ಅಂತ ಹೇಳೋದು ಮ್ಯಾಂಡೇಟರಿನ ಸ್ನೇಹಿತರೆ. ನೀವು ಸರಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀರಾ ಆ್ಯಂಡ್ ಸರಿಯಾಗಿ ತಿನ್ನಲ್ಲ, ಆಗಲೇ ಹೆಲ್ತ್ ಪ್ರಾಬ್ಲಮ್ ಬರೋದು. ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ರೆ ಅಂದರೆ ಅದಕ್ಕೆ ತಕ್ಕಾಗಿ ಪೋಷಕಾಂಶಗಳು ಬೇಕು. ಇನ್ನೊಂದು ವಿಷಯ ಗೊತ್ತಾ, ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡದಿದ್ರು ನಿಮಗೆ ಬಾಡಿಗೆ ಬೇಕಾಗಿರುವ ಪೋಷಕಾಂಶಗಳು ಬೇಕೇ ಬೇಕು ಸ್ನೇಹಿತರೆ. ಡಯಟ್ ಫುಡ್, ಡಯಟ್ ಅಂತ ಹೇಳಿದ್ರೆ ಲಕ್ಸುರಿ ಡಯಟ್ ಅಲ್ಲ, ಬೇಕಾಗಿರೋ ಪೋಷಕಾಂಶಗಳು, ಇಷ್ಟು ಗ್ರಾಮ್ ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫೈಬರ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೀ ಬೀಯಿಂಗ್ ಅ ಫಿಟ್ನೆಸ್ ಎಂಥೂಸಿಯಾಸ್ಟ್, ನಾನು ಇವತ್ತಿಲ್ಲಿ ಮಾತಾಡ್ತಿರೋ ವಿಷಯ ಬಂದ್ಬಿಟ್ಟು ಜೈಲಲ್ಲಿ ಇರಿ, ಮನೆಯಲ್ಲಿ ಇರಿ, ಎಲ್ಲೇ ಇರಿ, ಸ್ನೇಹಿತರೆ ರೈಟ್ ನ್ಯೂಟ್ರಿಷನ್ ಇಸ್ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ಯಾವುದೇ ಸಾರ್ಟ್ ಆಗಿರಲಿ, ಜಿಮ್ಮೇ ಇರಬೇಕಂತಿಲ್ಲ, ಯಾವುದೇ ಸಾರ್ಟ್ ಆಗಲಿ ಫಿಸಿಕಲ್ ಟ್ರೈನಿಂಗ್ ಇಂಪಾರ್ಟೆಂಟ್. ಇಫ್ ಯು ಲೈಕ್ ಜಿಮ್, ಜಿಮ್. ಇದು ನನ್ನ ಒಪಿನಿಯನ್. ಈಗ ನಾವು ಡಿ ಬಾಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಬ್ರು ವೇಟ್ ಲಾಸ್ ಮಾಡಿದ್ರೆ ಮನಸ್ಸಿಂದ ಒಪ್ಪಿ ವೇಟ್ ಲಾಸ್ ಮಾಡ್ಬೇಕು, ಫೋರ್ಸ್ಫುಲಿ ಮಾಡಿದ್ರೆ ಹೆಲ್ತ್ ಹಾಳಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಯಾರ್ಯಾರು ಫಿಟ್ನೆಸ್ ಅಲ್ಲಿ ಇದ್ದಾರೆ ಯಾರು, ಎಲ್ಲರೂ ಗೊತ್ತು ಹೆಲ್ದಿಯಾಗಿ ತಿಂದು ಮಾಡ್ಬೇಕಂತ. ವೇಟ್ ಲಾಸ್ ಆಗ್ತಿದೆ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ವೇಟ್ ಲಾಸ್ ಆಗ್ಬೇಕು ಅಂದ್ರೆ ಫೋರ್ಸ್ಫುಲಿ ಆಗ್ತಾ ಇದೆ. ಸೊ ಹೀಗಾಗುವಾಗ ನಿಮ್ಗೆ ಮನಸ್ಸಿಗೆ ಇಷ್ಟ ಇಲ್ಲದೆ ನೀವು ವೀಕ್ ಆಗ್ತಾ ಇದ್ದೀರಾ, ಆಗ ನಿಮ್ಗೆ ಸ್ಟ್ರೆಸ್ಸು ಇನ್ಕ್ರೀಸ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಜನರಲ್ ಆಗಿ ಈಗ ನಾನು ಅಂತ ಅನ್ಕೊಳ್ಳಿ, ನಾನು ಅಥವಾ ಇನ್ನೊಬ್ಬ ಥರ್ಡ್ ಪರ್ಸನ್ ಒಂದು ಬೇಜಾರಲ್ಲಿ ಇದ್ದಾರೆ, ಆಯ್ತಾ, ಏನೋ ಸರಿ ಇಲ್ಲ ಮನಸ್ಸಿಗೆ, ಆಗ ತಿನ್ನೋದೇ ಬೇಡ ಅಂತ ಅನ್ಸುತ್ತೆ, ತಿನ್ನೋದೇ ಅಲ್ಲ, ತಿನ್ಬೇಕು ಅಂತ ಹೇಳೋ ಆಪರ್ಚುನಿಟಿ ಇಲ್ಲ, ಆಗ ನಿಮ್ಗೆ ಇಷ್ಟ ಇಲ್ಲದೆ ನಿಮ್ ಬಾಡಿ ಹಾಳಾಗ್ತಾ ಹೋಗತ್ತಾನೆ, ಹಾಗಾದಾಗ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಸ್ನೇಹಿತರೆ, ನಾನು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ನೀವು ಒಂದ್ಸತಿ ಯೋಚನೆ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಾನು ನೋಡಿದ ಪ್ರಕಾರ, ನಾನು ಒಂದು ಫೋಟೋ ನೋಡಿದೆ ಆಯ್ತಾ, ಅಲ್ಲಿ ವೇಟ್ ಲಾಸ್ ಆಗೋಕ್ಕಿಂತ ಜಾಸ್ತಿ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಏನಾಗ್ತಾ ಇರೋದು, ಮಸಲ್ ಲಾಸ್ ಸ್ನೇಹಿತರೆ, ವೇಟ್ ಲಾಸ್ ಅಲ್ಲ. ನೀವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಮಸಲ್ ಲಾಸ್ ಆಗ್ತಾ ಇದೆ, ಅದು ಯಾಕೆ ಆಗ್ತಿರೋದು, ಸರಿಯಾದ ಆಹಾರ ಇಲ್ಲ ಅಂತ. ಆ್ಯಂಡ್ ಆಲ್ಸೋ ಫ್ಯಾಟ್ ಗೇನ್ ಆಗ್ತಾ ಇದೆ, ಫ್ಯಾಟ್ ಗೇನಿಂದ ಒಂದು ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಈಗ ಇಷ್ಟು ದಿನ ನೀವು ಫಿಟ್ ಆಗಿದ್ರಿ, ಎಲ್ಲ ಸರಿಯಾಗಿದೆ, ಖುಷಿ ಇದ್ದೀರಾ, ಒಂದು ಪರ್ಸ್ನಾಲಿಟಿ ನಿಮ್ಮದು, ಸಡನ್ ಆಗಿ ಹೀಗಾಗ್ಬಿಟ್ರೆ ದಿಸ್ ವಿಲ್ ಇನ್ಕ್ರೀಸ್ ಸ್ಟ್ರೆಸ್. ಯಾರಿಗೆ ಇರಲಿ, ನೀವು ಸ್ನೇಹಿತರೆ ಅಕಸ್ಮಾತ್ ಸಡನ್ ಆಗಿ ವೇಟ್ ಲಾಸ್ ಮಾಡ್ತಾ ಇದ್ದೀರಾ, ಏನೋ ಟೆನ್ಷನ್ ಇದೆ, ಹೊರಗೆ ಬನ್ನಿ, ಸರಿಯಾಗಿ ತಿನ್ನಿ, ಸರಿಯಾಗಿ ವರ್ಕೌಟ್ ಮಾಡಿ, ತುಂಬ ಇಂಪಾರ್ಟೆಂಟ್ ಇದು. ಸೊ ಹೇಳಿದ ಪ್ರಕಾರ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲ್ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಡೆಫಿನೆಟ್ಲಿ ಬೆಂಗಳೂರಲ್ಲಿರೋ ಫೆಸಿಲಿಟಿ ಇಲ್ಲ ಅಂತ ನಾನು ಓದಿ ಗೊತ್ತಾಗಿರೋದು ನನಗೆ.
ಆಯ್ತಾ, ನಾನು ಆರ್ಟಿಕಲ್ಸ್ ನೋಡಿದೆ, ಒಂದು ಎರಡು ಮೂರು ಇಂಟರ್ವ್ಯೂ ನೋಡಿದೆ. ಈ ಸಿಚುವೇಶನಲ್ಲಿ ಡೆಫಿನೆಟ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಿರುತ್ತೆ. ಈಗ ನಾನು ನನಗೂ ಒಂದ್ಸತಿ ನಾನು ಕರೆಕ್ಟು 150 ಗ್ರಾಮ್ ಪ್ರೋಟೀನ್ ತಿಂತ ಇದ್ದೀನಿ, ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ನಂಗೆ ಒಂಥರ ಆಗಿಬಿಡುತ್ತೆ ಸ್ನೇಹಿತರೆ. ಆನೆಸ್ಟ್ ಆಗಿ ನನ್ನ ಒಪಿನಿಯನ್ ಇದು. ಈಗ ಯೂಶ್ವಲಿ ನಾನು ಓದಿದ ಪ್ರಕಾರ ಊಟ ಹೇಗಿರುತ್ತದೆ, ಬೆಳಿಗ್ಗೆ ರೆಗ್ಯುಲರ್ಲಿ ಒಂದು ಚಿತ್ರಾನ್ನ ಏನೋ ಇರುತ್ತೆ, ಅದಾದಮೇಲೆ ಮಧ್ಯಾಹ್ನ ಸಾಂಬಾರು ಇರುತ್ತೆ, ರಾಗಿ ಮುದ್ದೆ ಇರ್ಬೋದು. ಓಕೆ, ಒಳ್ಳೆ ಕಾರ್ಬೋಹೈಡ್ರೇಟ್ ಸೋರ್ಸ್ ಇಲ್ಲ ಅಂತೆಲ್ಲ, ಬಟ್ ದೆನ್ ಮೇನ್ ಪ್ರೋಟೀನ್ ಸೋರ್ಸು, ಫೈಬರು, ಏನು ಕಂಪ್ಲೀಟ್ ಮೀಲ್ ಮಾಡೋಕೆ ಏನಿದೆ ಅದು ಕಮ್ಮಿ ಆಗ್ತಾ ಇದೆ. ಸೊ ಸ್ನೇಹಿತರೆ, ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಆ್ಯಸ್ ಅ ಫಿಟ್ನೆಸ್ ಕೋಚ್ ಆರ್ ಫಿಟ್ನೆಸ್ ಎಂಥೂಸಿಯಾಸ್ಟ್, ಈಗ ನೀವು ಆಹಾರ ತಿನ್ನುವಾಗ ಬ್ಯಾಲೆನ್ಸ್ ಮೀಲ್ ಇರಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಹೇಳ್ತಾ ಇರ್ತೀನಿ, ಬ್ಯಾಲೆನ್ಸ್ ಮೀಲ್ ಇರಬೇಕು, ಬ್ಯಾಲೆನ್ಸ್ ಮೀಲ್ ಇರಬೇಕು. ಸೊ ನಾನೇನು ಹೇಳ್ತಿರೋದಂದ್ರೆ, ಈ ಮೀಲ್ ಏನಿದೆಲ್ಲ ಇದು ಬ್ಯಾಲೆನ್ಸ್ ಆಗಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಹೆಲ್ತ್ ಕಾಂಪ್ಲಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಸ್ಟಾರ್ಟಿಂಗಿಂದ ನೀವು ಇದೇ ಥರ ತಿಂದು ಅಭ್ಯಾಸ ಇದ್ರೆ ಓಕೆ, ಸ್ಟಾರ್ಟಿಂಗಿಂದ ನೀವು ಸರಿಯಾಗಿ ತಿಂದಿರ ಸಡನ್ನಾಗಿ ಕಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ನೇಹಿತರೆ, ನನ್ನ ಒಪಿನಿಯನ್ ಪ್ರಕಾರ ನಾನು ಸ್ಟ್ಯಾಂಡ್ ತಗೊಳ್ತೀನಿ ದ್ಯಾಟ್ ಜೈಲಲ್ಲಿದ್ದರೂ ಒಂದು ಬೇಸಿಕ್ ಹೆಲ್ದಿ ನ್ಯೂಟ್ರಿಷನ್ ರೆಜಿಮ್ ಇರಬೇಕು. ಎಲ್ಲ ನಿಮ್ಮ ಬಾಡಿ ಪ್ರಕಾರ ಪೋಷಕಾಂಶಗಳೇನು ಬೇಕೋ ಅದು ಸಿಗತ್ತೆ. ಎರಡನೇದು, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಅಪರ್ಚುನಿಟಿ ಇರಬೇಕು. ಇದು ನಾನು ಸ್ಟ್ಯಾಂಡ್ ತೊಗೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಜೊತೆ ಸ್ಟ್ಯಾಂಡ್ ತೊಗೊಳ್ತಾ ಇದ್ದೀರಾ, ವಿಡಿಯೋನ ಶೇರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಒಪಿನಿಯನ್ ಏನಂತ. ಹೋಪ್ಫುಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೋಸ್ಕರ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್.